ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ಜೈ ಬದುಕ್ತಾನೋ ಇಲ್ವೋ ಅಂತ ಹೇಳೋದು ಕೂಡ ಕಷ್ಟನೇ. ಯಾಕಂದ್ರೆ ಜೈ ನಿನ್ನ ಅಷ್ಟು ಪ್ರೀತಿಸ್ತಾನೆ, ನೀನಿಲ್ದೇ ಇದ್ರೆ ಅವನು ಆ ಕುಟುಂಬ ಏನಾಗುತ್ತೋ ಊಹಿಸೋದು ಕಷ್ಟ ಗಂಗಾ. ಅಮ್ಮ ಅಲ್ದೆ ಇರೋ ಅಮ್ಮ ಆಗಿ ಸಲಹೆ ಕೊಡ್ತಿದ್ದೀನಿ. ಇಷ್ಟು ದಿನ ನೀನು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಅನ್ಕೋ, ಇಲ್ಲ ದೇವ್ರು ನಿನಗೆ ಕೊಟ್ಟಿರೋ ವರ ಅಂದ್ಕೋ. ಜೈ ಹತ್ರ ತಾಳಿ ಕಟ್ಟಿಸ್ಕೊಂಡೆ, ಮಾನಸಿಕವಾಗಿ ಜೈಗೆ ಹೆಂಡತಿ ಆಗಿದ್ಯಾ? ಆ ಮನೆ ಜನರ ಜೊತೆ ಸಂಬಂಧ ಬೆಳೆಸ್ಕೊಂಡು ಎಲ್ಲಾರನು ಹಚ್ಕೊಂಡಿದ್ಯಾ? ನೀನ್ ಆ ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಅಮ್ಮ ಆಗಿ ಆನಂದವಾಗಿ ಕಳಿಸ್ಕೊಡ್ತೀನಿ. ನೀನೇ ನಿತ್ಯ ಅನ್ಕೊಂಡು ಜೀವನ ಪೂರ್ತಿ ನಿನ್ಗೆ ಅಮ್ಮ ಆಗಿ ನಟಿಸ್ತೀನಿ. ನೀನು ನೀನಲ್ಲ ಅನ್ನೋ ನಿಜಾನ ಯಾವತ್ತೂ ತಿಳಿಯೋದಕ್ಕೆ ಬಿಡಲ್ಲ. ಹೇಳು ಗಂಗಾ, ನಿತ್ಯಾಗಿ ಉಳ್ಕೋತೀಯ? ಗಂಗಾಗಿ ಹೊರಟು ಹೋಗ್ತೀಯ? ಮೊದಲು ನಮ್ಮಅಮ್ಮ ಅಪ್ಪನ ನೋಡ್ಬೇಕು ಮೇಡಮ್. ಅವರನ್ನ ನೋಡಿದ್ಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೋತೀನಿ. ನಿನ್ನಿಷ್ಟ. ಗೆಸ್ಟ್ ಹೌಸ್ ಕೀಸ್ ತಗೋ, ನೀನು ನಿನ್ನ ಅಮ್ಮ ಅಪ್ಪನ ಹತ್ರ ಹೋಗು. ಇಲ್ಲ ಮೇಡಮ್, ಈ ಟೈಮಲ್ಲಿ ನಿಮ್ಮನ್ನ ಈಗ ಬಿಟ್ಟು ನಾನು ಹೋಗಲ್ಲ. ಇನ್ನೇನು ಉಳಿದಿದೆ ಗಂಗಾ? ನಡಿಬೇಕಾಗಿತ್ತು, ನಡ್ತಾ ಹೋಯ್ತು. ಹೋಗಿರೋ ನಿನ್ನ ಹೇಗೂ ವಾಪಸ್ ಬರಲ್ಲ. ನೀನು ನಿನ್ನ ಅಮ್ಮ ಅಪ್ಪ ಹತ್ರನೇ ಹೋಗು. ಇಲ್ಲ ಮೇಡಮ್, ನಿಮ್ಮನ್ನ ಹೀಗೆ ಒಂಟಿಯಾಗಿ ಬಿಟ್ಟು ನಾನು ಹೋಗಲ್ಲ. ನಂಗೇನು ಆಗಲ್ಲ, ಐ ಆಮ್ ಆಲ್ ರೈಟ್. ನೀನು ಹೋಗು ಗಂಗಾ, ಹೋಗು. ನಮ್ಮಅಮ್ಮ ಅಪ್ಪನ ಹತ್ರ ಹೋಗಿ ನಿಮ್ಗೆ ಫೋನ್ ಮಾಡ್ತೀನಿ ಮೇಡಮ್. ಬೊಂಬಾಟ್ ಬಾಂಬ್ ಸೂಪರ್. ಸಾರಿ ನಿತ್ಯ, ನನ್ನಿಂದ ಆಗದೆ ಇರೋ ಕೆಲಸನ ನನ್ನ ಹತ್ರ ಮಾಡಿಸ್ದೆ. ಏನಮ್ಮ ಇದು? ಏಯ್, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಆ ಚಿತೆಯಲ್ಲಿ ನೀನ್ ಇರ್ತೀಯ. ನೀನ್ ಕೇಳಿದಷ್ಟು ದುಡ್ಡು ಕೊಟ್ನಲ್ವಾ, ಇನ್ ಹೋಗು. ಹೋಗು, ಗೋ. ನಂಗೇನು ಅರ್ಥ ಆಗ್ತಿಲ್ಲ ನಿತ್ಯಾ, ಕೀಸ್ ಕೊಟ್ಟು ಅವಳನ್ನ ಗೆಸ್ಟ್ ಹೌಸ್ ಕಳ್ಸು ಅಂದೆ, ಅವಳು ಅವಳ ಪೇರೆಂಟ್ಸ್ ಜೊತೆಗೆ ಓಡ್ ಹೋದ್ರೆ? ಮೊದ್ಲು ಅವಳು ಗೆಸ್ಟ್ ಹೌಸ್ಗೆ ಹೋಗ್ಲಿ ಮಾಮ್. ಏನ್ ಮಾಡ್ದೆ ನಿತ್ಯಾ? ಗೋಡೆ ಮೇಲೆ ಲೆಟರ್ ಬರ್ದು ಬ್ಯಾಕ್ ಡೋರ್ ಇಂದ ಎಸ್ಕೇಪ್ ಮಾಡ್ದೆ. ಅಮ್ಮ, ಎಂತ ಕೆಲ್ಸ ಮಾಡ್ದ್ಯಮ್ಮ? ನಾನ್ ನಿಮ್ ಹತ್ರ ಬಂದ್ರೆ ನೀವ್ ಎಲ್ಲಿ ಹೋಗ್ಬಿಟ್ರಿ? ಯಾವಾಗ ನನ್ ಹತ್ರ ಬರ್ತೀರ? ಯಾವತ್ತು ತಿರುಗಿ ಬರಲ್ಲ. ನಮ್ ಕೆಲ್ಸ ಪೂರ್ತಿ ಆಗೋವರೆಗೂ ಮಾಯ ಆಗ್ತಾರೆ.
ಅವಳೇ ಅಲ್ವಾ? ಮಾತಾಡು ಮಾಮ್. ಹೇಳು ಗಂಗಾ, ನಿನ್ನ ಅಮ್ಮ ಅಪ್ಪನ್ ನೋಡುದ್ಯಾ? ಇಲ್ಲ ಮೇಡಮ್, ಇಲ್ಲಿ ನಮ್ಮ ಅಮ್ಮ ಅಪ್ಪ ಇಲ್ಲ, ತಪ್ಪಿಸ್ಕೊಂಡು ಎಲ್ಲ ಹೋಗಿದ್ದಾರೆ. ಅದೇನು ಗಂಗಾ, ನೀನ್ ಬರೋ ತನಕ ಕಾಯ್ದೆ ಅವ್ರೆಲ್ಗೆ ಹೋದ್ರು ಗೊತ್ತಿಲ್ಲ ಮೇಡಮ್. ನಾನು ಎಲ್ಲೇ ಇದ್ರು ಅವರೇ ತಿರುಗ್ ಬರ್ತೀವಿ ಅಂತ ಗೋಡೆ ಮೇಲೆ ಬರ್ತಿದ್ದಾರೆ. ಅಯ್ಯೋ ಬ್ಯಾರ್ಲಕ್ ಗಂಗಾ, ಈಗೇನ್ ಮಾಡ್ತೀಯ? ಅದೇ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಮೇಡಮ್. ಮೇಡಮ್, ಜೈ ಸರ್ ಇಲ್ಲಿಗ್ ಬಂದ್ರು. ವಾಟ್, ಜೈ ಬನ್ನ. ಮೇಡಮ್ ಈಗ ನಾನು ಏನ್ ಮಾಡ್ಲಿ ಅಂತೀರಾ ಮೇಡಮ್? ಏನ್ ಮಾಡ್ಲಿ ಅಂತ ಕೇಳ್ತಿದ್ದಾಳೆ. ಬಾಯಿ ಮುಚ್ಕೊಂಡು ಜೈ ಜೊತೆ ಹೋಗಕ್ ಹೇಳು. ಹಲೋ ಗಂಗಾ, ಜೈನಾ, ಜೈನಾ ಅಲ್ಲಿಗೆ ಯಾಕೆ ಕಳಿಸ್ದೆ ನಿದ್ಯಾ? ಅವಳು ಜೈ ಹತ್ರ ನಿಜ ಹೇಳಿದ್ರೆ? ಹೇಳಲ್ಲ, ಹೇಳೋಕ್ಕಾಗಲ್ಲ. ಯಾಕೆ ಏನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಕಾರ್ ತೆಗೆ ಮಾಮ್. ಇಲ್ಲೇನ್ ಮಾಡ್ತಿದ್ಯಾ ನಿತ್ಯ? ಅದು ಸರ್, ನಾನು ಸರ್ರ ಯಾರು? ಸಾರಿ, ನಾನ್ರಿ, ನಾನು ನಾನು. ಏನಾಯ್ತು ನಿತ್ಯ? ಹಾಸ್ಪಿಟ್ಲಿಂದ ಮನೆಗೆ ಬರ್ತೀಯ ಅನ್ಕೊಂಡ್ರೆ ಇಲ್ಲಿ ಯಾಕೆ ಬಂದೆ? ಅದೇನಿದೆ ಇಲ್ಲಿ? ಅದು ಅದು ನಮ್ಮ ಮಾಮ್. ಮಾಮ್? ನಿಮ್ಮ ಮಾಮ್ ಎಲ್ಲಿ? ಹೀಗ್ ನಿನ್ನ ಒಬ್ಬಳನ್ನ ಬಿಟ್ಟು ಎಲ್ಲಿ ಹೋದ್ರು ಅವರು? ಗೊತ್ತಿಲ್ಲ ರೀ. ಏನ್ ಗೊತ್ತಿಲ್ಲ? ಫಾತಿಮಾ ನಿನ್ ಬೆಸ್ಟ್ ಫ್ರೆಂಡೆ, ಅದು ಗೊತ್ತು. ಆದ್ರೆ ನಿನಗೇನಾದ್ರು ಆದ್ರೆ? ಎಷ್ಟು ಭಯದಿಂದ ಬಂದೆ ಗೊತ್ತಾ? ನಡಿ ಮನೆಗೆ ಹೋಗೋಣ. ಏನ್ರಿ, ನಾನ್ ನಿಮ್ಗೆ ಒಂದ್ ಮಾತು ಹೇಳ್ಬೇಕು. ಮನೆಗೆ ಹೋದ್ಮೇಲೆ ಮಾತಾಡ್ಬೋದು. ಮನೇಲೆಲ್ಲ ನಿನಗೋಸ್ಕರ ಕಾಯ್ತಿದ್ದಾರೆ. ಹಾಗಲ್ಲ ರೀ, ನಾನ್ ನಿತ್ಯ, ನಾನು. ಇನ್ನೇನು ಮಾತಾಡ್ಬೇಡ. ಮಾರ್ನಿಂಗ್ ಇಂದ ಎಷ್ಟು ಸ್ಟ್ರೈನ್ ಆಗಿದೆಯಾ ಗೊತ್ತಾ? ಬಾ. ವಾವ್, ಕಂಗ್ರಾಟ್ಸ್ ನಿತ್ಯಾ, ಫಸ್ಟ್ ಟೈಮ್ ನಿನ್ನ ಆರೋ ಟಾರ್ಗೆಟ್ನ ರೀಚ್ ಆಗಿದೆ. ಪ್ಲಾನ್ ಪರ್ಫೆಕ್ಟ್ ಆಗಿದ್ರೆ ಆಕ್ಷನ್ ಅಲ್ಟಿಮೇಟ್ ಆಗಿರುತ್ತೆ ಮಾಮ್. ಆ ಗಂಗಾ ವಿಷಯದಲ್ಲಿ ಫಸ್ಟ್ ಟೈಮ್ ನಾನು ಗೋಲ್ ಮಾಡಿದೆ. ಎಸ್ ನಿತ್ಯಾ, ನಿನ್ನ ಡೆತ್ ಪ್ಲಾನ್ಗೆ ನಾನೇ ಫಿದಾ ಆಗೋದೆ. ನಾನು ಹೇಳ್ತಾ ಇರೋದು ಆಗಿದ್ರ ಬಗ್ಗೆ ಅಲ್ಲ ಮಾಮ್, ನಡಿಬೇಕಾಗಿರೋ ಬಗ್ಗೆ. ಟಾರ್ಗೆಟ್ ಸುತ್ತ ಚುಚ್ಚಿರೋ ಆರೋಸ್, ಜೈ ಅಂಡ್ ಮಿಕ್ಕಿರೋ ಫ್ಯಾಮಿಲಿ ಮೆಂಬರ್ಸ್. ಅವ್ರ ಮಧ್ಯದಲ್ಲಿ ಇರೋ ಆರೋ ಗಂಗಾ. ಸುತ್ತ ಇರೋ ಆರೋಸ್ ಅಷ್ಟು ದಿಗ್ಬಂಧನದ ಹಾಗೆ, ಮಧ್ಯದಲ್ಲಿರೋ ಆರೋ ಆ ಅಷ್ಟು ದಿಗ್ಬಂಧನಕ್ಕೆ ಸಿಕ್ಕಿರೋ ಬಲಿ ಪಶು. ನಾನು ಸತ್ತೋದೆ ಅಂದ್ಕೊಂಡು ನನ್ನ ಸ್ಥಾನದಲ್ಲಿ ಆ ಗಂಗಾ ಆ ಮನೆಗೆ ಹೋದ್ಲು. ಜೈಗೆ, ಆ ಮನೆ ಜನರಿಗೆ ನಾನು ನಿತ್ಯ ಅಲ್ಲ ಗಂಗಾ ಅಂತ ಅವಳು ನಿಜ ಹೇಳಲ್ಲ. ಹೇಳಿ ಆ ಫ್ಯಾಮಿಲಿನ ಹರ್ಟ್ ಮಾಡಲ್ಲ, ಯಾಕಂದ್ರೆ ಅವಳು ಒಳ್ಳೆಯವಳು. ಅವಳು ಒಳ್ಳೆತನನೇ ಅವಳಿಗೆ ಶತ್ರು. ಅದೇ ನನ್ನ ಆಯುಧ, ಅವಳ ಆಯಸ್ಸು ಕಳೆಯೋ ಆಯುಧ.
ನಾನ್ ಇಲ್ಲ ಅಂತ ಗಂಗಾ ಜೈ ಜೊತೆ ನಡ್ಸೋದು ನಿಲ್ಸಿ ಬದುಕ್ತಾಳೆ. ಜೈನ ಗಂಡ ಅಂದ್ಕೊಂಡು ಪ್ರೀತಿಸ್ತಾಳೆ. ಅವ್ರ ಮಧ್ಯ 3 ನೈಟ್ಸ್ ಕೂಡ ಫಿನಿಶ್ ಆಗತ್ತೆ. ಆಮೇಲೆ ಅವ್ಳ ಜೀವನಾನೇ ಮುಗ್ದು ಹೋಗತ್ತೆ. ಜೈ ಜೊತೆ ನನ್ ಲೈಫ್ ಸ್ಟಾರ್ಟ್ ಆಗತ್ತೆ. ಕರೆಕ್ಟಾ ಮಾಮ್? ಎಸ್ ನಿತ್ಯಾ, ನೀನ್ ಬೆಂಕಿ ಹಚ್ಚಿದ್ಯಾ, ಆ ಅಗ್ನಿಗೆ ನಾನ್ ತುಪ್ಪ ಸುರಿದು ಗಂಗಾಗೆ ಚಿತೆ ಊರಿಸ್ತೀನಿ. ಏನಾಯ್ತು, ಯಾಕೆಲ್ಲ ಹೀಗಿದ್ದೀರಾ? ಓಕೆ, ನೀನು ಒಳಗೆ ಹೋಗು. ನಿತ್ಯ ನಿಂತ್ಕೋ. ವಯಸ್ಸಲ್ಲಿ ದೊಡ್ಡವಳು, ಈ ಮನೆ ಹಿರಿಯಳು, ನನಗ್ ಮೋಸ ಮಾಡ್ಬೇಕು ಅಂತ ನಿನ್ಗೆ ಹೇಗನ್ನಿಸ್ತು? ಸುಳ್ಳು ಹೇಳೋದು ಅಭ್ಯಾಸ ಆದವ್ರಿಗೆ ಮೋಸ ಮಾಡೋದ್ ಒಂದ್ ಲೆಕ್ಕನ ಅಜ್ಜಿ? ನಾವು ಕುರುಡರ ಹಾಗೆ ಇವಳನ್ನ ನಂಬಿದ್ದಕ್ಕೆ ಇವಳು ಹೀಗ್ ಮಾಡಿದ್ದು. ಮನೇಲೊಂದು ಹೊರಗೊಂದು ಇದ್ದಾಗ್ಲೇ ಅರ್ಥ ಆಯ್ತು ಇಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ನಿಜವಾದ ರೂಪ ಈಗ ಹೊರಗ್ ಬಿತ್ತು. ಅಂದ್ರೆ ನಾನ್ ನಿತ್ಯ ಅಲ್ಲ ಗಂಗಾ ಅಂತ ಇವರಿಗೆ ಗೊತ್ತಾಗಿದ್ಯಾ? ನೀನ್ ತುಂಟಾಟ ಮಾಡಿದ್ರೆ ನಾವೆಲ್ಲರೂ ಮೆಚ್ಕೊಂಡ್ವಿ, ತಮಾಷೆ ಮಾಡ್ತಾ ನಮ್ಮೆಲ್ಲರೊಂದಿಗೆ ಬೆರ್ತೆ ಅಂತ ಆನಂದ ಪಟ್ವಿ. ಆದ್ರೆ ಇಷ್ಟೆಲ್ಲ ನಟಿಸ್ತೀಯ, ನಮ್ಗೆ ಮೋಸ ಮಾಡ್ತೀಯ ಅಂತ ಅನ್ಕೊಳ್ಳಿಲ್ಲಮ್ಮ. ನೀನ್ ನನ್ ಸೊಸೆ ಅಲ್ಲ ಮಗಳು ಅಂತ ಅನ್ಕೊಂಡಿದ್ನಮ್ಮ. ಇದು ನಿನಗೆ ಅತ್ತೆ ಮನೆ ಅಲ್ಲ ಮತ್ತೊಂದು ತೌರ್ ಮನೆ ಅಂತ ಹೇಳಿದ್ದೆ. ಆದ್ರೆ ನಾವ್ ಅಂದ್ಕೊಂಡಿದ್ ನೀನು ನೀನಲ್ಲ ಅಂತ ನಮ್ ನಂಬಿಕೆನ ನಾಶ ಮಾಡಿದ್ಯಲ್ಲಮ್ಮ. ಇವಾಗ ನಿನ್ಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು? ಈ ಬುದ್ಧಿ ಮದ್ವೆಗ್ ಮೊದ್ಲೇ ಇರ್ಬೇಕಿತ್ತು. ಈ ಮನೆಗ್ ಬರೋಳು ಸೊಸೆನೋ ಮೋಸ್ಕಾತಿನೋ ತಿಳ್ಕೋಬೇಕು. ಅಲ್ಲ, ಈ ಪ್ಲಾನ್ ಇವಳ್ದೋ ಆ ರೂಪಂದೋ ಯಾರಿಗ್ ಗೊತ್ತೋ? ನೀವೆಲ್ಲ ಅದೇನ್ ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಬೇಕಾಗಿರೋರ್ಗೆ ಅರ್ಥ ಆಗಿದೆ, ಅವರೇ ಉತ್ತರ ಹೇಳ್ತಾರೆ. ಹೇಳು, ಯಾಕೆ ಹೀಗ್ ಮಾಡ್ದೆ? ನಿನ್ ಮನ್ಸು ಹೇಗ್ ಒಪ್ತು? ಎಲ್ಲ ಗೊತ್ತಾದ್ಮೇಲೆ ಇನ್ನು ನಾನ್ ನಿತ್ಯ ಅಂತ ಸಾಧಿಸೋಕ್ಕಿಂತ ಗಂಗಾ ಅಂತ ಒಪ್ಕೊಳ್ಳೋದೇ ಒಳ್ಳೇದು. ಹೇಳಮ್ಮ, ಈಗ ಬೆಲ್ದಲ್ಲಿ ಸಿಕ್ಕಿರೋ ಇರುವೆ ಹಾಗೆ ನಿಂತ್ರೆ ಯಾಕೆ ಹೀಗ್ ಮಾಡ್ದೆ ಹೇಳೋ? ಇದು ನಾನ್ ಬೇಕು ಅಂತ ಮಾಡಿರೋ ತಪ್ಪಲ್ಲ, ಬೇರೆ ದಾರಿ ಕಾಣಿಸ್ದೆ ಮಾಡ್ಬೇಕಾಯ್ತು. ಪರಿಸ್ಥಿತಿ ಎಂಥದ್ದಾದ್ರು ನಮ್ಗೊಂದ್ ಮಾತ್ ಹೇಳ್ಬೇಕಿತ್ತಲ್ಲಮ್ಮ. ಹೇಗ್ ಹೇಳಿ ಅತ್ತೆ? ಇಲ್ಲಿ ತನಕ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ದೊಡ್ಡವ್ರಿರೋದ್ ಯಾಕಮ್ಮ, ನಿಮ್ಗೆ ಒಳ್ಳೇದು ಕೆಟ್ಟದ್ದು ಹೇಳೋಕ್ ತಾನೆ? ನಿಮ್ಗೆ ಕೆಟ್ಟದಾಗ್ಲಿ ಅಂತ ನಿಜ ಮುಚ್ಚಿಡ್ಲಿಲ್ಲ, ಒಳ್ಳೆ ಕೆಲ್ಸಕ್ಕೆ ಮಾಡ್ಬೇಕಾಗ್ ಬಂತು. ಯಾರ್ಗಮ್ಮ ಒಳ್ಳೇದು ನಿನಗ? ನಿನ್ ಸ್ವಾರ್ಥ ನೀನ್ ನೋಡ್ಕೊಂಡ್ರೆ ಈ ಕುಟುಂಬದ ಕತೆ ಏನಾಗ್ಬೇಕು? ನಿನ್ ಸ್ವಂತ ನಿರ್ಧಾರಕ್ಕೆ ಈ ಮನೆ ಮಾನ ಮರ್ಯಾದೆನ ಪಣಕ್ಕಿಡ್ತೀಯ? ಇಷ್ಟಕ್ಕೂ ಜೈನ ದೂರ ಮಾಡುವಂತ ಅಗತ್ಯ ಏನಿತ್ತು ನಿನ್ಗೆ? ಅಜ್ಜಿ, ಅವನ್ನ ಇಷ್ಟಪಟ್ಟಿದ್ದೆ ಅಲ್ವಾ? ಅವನ್ನ ಪ್ರೀತಿ ಮಾಡಿ ತಾನೇ ಮದ್ವೆ ಮಾಡ್ಕೊಂಡಿದ್ದು. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನಿಮ್ ಶೋಭನ ಯಾಕೆ ಇನ್ನೂ ಆಗಿಲ್ಲ? ನಿಜವಾದ ವಿಷಯ ಇದಾ? ನಾನು ನಿತ್ಯ ಅಲ್ಲ ಗಂಗಾ ಅಂತ ಇವ್ರಿಗೆ ಗೊತ್ತಿಲ್ವಾ? ನಾನೊಬ್ಳು ಅವಸರ ಮಾಡಿ ಹೇಳಿಲ್ಲ. ನಾನಿ ಹೇಳೋ ತನಕ ನಮಗೂ ಗೊತ್ತಿಲ್ಲಮ್ಮ ಯಾಕೆ ಹೀಗ್ ಮಾಡಿದೆ. ಸಾರಿ ಸರ್, ಅವ್ರ ಹತ್ರ ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಇದ್ರಲ್ಲಿ ತಪ್ಪೇನಿದೆ ನಾಣಿ? ಈಗಲಾದ್ರೂ ನಿಜ ಹೇಳಿ ಒಳ್ಳೇದೇ ಮಾಡಿದ್ಯಾ? ಈ ನಮ್ಮ ಸೂರ್ಯ ವಂಶಕ್ಕೆ ಏಕೈಕ ವಾರಸದಾರ ಅವನು.
ನಾವೆಲ್ಲ ಬದುಕಿರೋದೇ ಅವನಿಗೋಸ್ಕರ. ಅವನ್ ಸಂತೋಷವಾಗಿದ್ರೇನೆ ನಾವೆಲ್ಲ ಸಂತೋಷವಾಗಿರೋದು. ಆ ಸಂತೋಷದಿಂದ ಅವನ್ ಯಾಕಮ್ಮ ದೂರ ಮಾಡ್ತಾ ಇದೀಯ? ನೀನ್ ಅವನ್ ಜೀವನಕ್ಕೆ ಬರೋದ್ ಮೊದ್ಲು ವ್ಯಾಪಾರನೇ ಅವನ್ ಪ್ರಪಂಚ ಆಗಿತ್ತಮ್ಮ. ಅಂಥ ಜೈನ ನೀನ್ ಬದಲಾಯಿಸ್ದೆ, ದುಡ್ಡಿನ ಹಿಂದೆ ಓಡೋನ್ನ ಜನರ ಜೊತೆ ಬೆರೆಯೋ ಹಾಗೆ ಮಾಡಿದೆ. ಜೈ ಆನಂದವಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನು. ಅಂಥ ನೀನೇ ಜೈನ ನೋಯಿಸ್ತಿದೀಯ. ನೀವು ಚೆನ್ನಾಗಿರ್ಬೇಕು ಅಂತ, ನಿಮ್ ಮಕ್ಕಳು ಈ ಮನೇಲಿ ನಲ್ದಾಡ್ಬೇಕು ಅಂತ ಈ ಮದುವೆ ಮಾಡಿದ್ವಿ. ಮದುವೆ ಆಗಿ ಇಷ್ಟು ದಿನ ಆದ್ರೂ ನೀವು ಬೇರೆ ಬೇರೆ ಇದ್ದೀರಾ ಅಂದ್ರೆ ನಮಗ್ ತುಂಬಾ ನೋವಾಗ್ತಿದ್ಯಮ್ಮ. ಈಗ ನೊಂದ್ಕೊಂಡ್ರೆ ಏನ್ ಪ್ರಯೋಜನ ಅಣ್ಣ? ಅದೇ ನಮ್ ಸ್ವಪ್ನ ಮನೆ ಸೊಸೆ ಮಾಡ್ಕೊಂಡಿದ್ರೆ ಯಾವತ್ತೋ ನಿನ್ ತಾತ ಆಗಿರ್ತಿದ್ದೆ. ಗಂಡ ಅಂದ್ರೆ ಇಷ್ಟ ಇಲ್ದಿದ್ರೆ ಮದ್ವೆ ಆಗ್ಲೇಬಾರ್ದು. ತೀರಾ ಮಾಡ್ಕೊಂಡ ಮೇಲೆ ದೂರ ಇಟ್ರೆ ಹೇಗೆ? ಇಷ್ಟು ದೊಡ್ಡ ಸಂಭ್ರಮಕ್ಕೆ ಹನಿಮೂನ್ ಅನ್ನೋ ನೆಪ ಬೇರೆ. ಯಾರನ್ ಮೋಸ ಮಾಡಕ್ಕಮ್ಮ? ನಿಲ್ಸಿ ಅತ್ತೆ, ನೀವೆಲ್ಲ ಅನ್ಕೊಂಡ ಹಾಗೆ ಅವಳ್ದೇನು ತಪ್ಪಿಲ್ಲ. ಹೀಗ್ ವಹಿಸ್ಕೊಂಡೆ ಪರಿಸ್ಥಿತಿ ಇಲ್ಲಿಗ್ ಬಂದಿದ್ದು. ಇಲ್ಲ ಮಾವ, ನಾನು ಅವಳ ವಹಿಸ್ಕೊಂಡ್ ಬರ್ತಿಲ್ಲ. ನನ್ನ ಹಿಂದೆ ನಿಂತು ನನ್ನ ಜೊತೆಗ್ ಬರ್ತಿರೋ ನನ್ನ ಹೆಂಡತಿಗ್ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಮದ್ವೆ ಮಾಡ್ಕೊಂಡ್ ಶೋಭನ ಮಾಡ್ಕೊಳ್ದೆ ಯಾರಿರ್ತಾರೋ? ನೀನಂದ್ರೆ ಅವಳಿಗೆ ಇಷ್ಟ ಇದ್ರೆ ನಿನ್ ಯಾಕೋ ದೂರ ಇಡ್ತಾಳೆ? ನಿತ್ಯ ನನ್ನ ದೂರ ಇಟ್ಟಿದ್ದಾಳೆ ಅಂತ ಯಾರಂದ್ರು? ನಾವು ಒಟ್ಟಿಗೆ ಇದೀವಲ್ಲ. ಒಟ್ಟಿಗೆ ಇರೋದು ಅಂದ್ರೆ ನಮ್ ಮುಂದೆ ನೀವಿಬ್ರು ಅಕ್ಕಪಕ್ಕ ನಿಂತ್ಕೊಳ್ಳೋದಲ್ಲ ಕಣೋ. ಬೆಡ್ರೂಮ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಇರೋ ದೂರದ ಬಗ್ಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನಿತ್ಯ ಕಾರಣ ಅಲ್ಲ ಅಜ್ಜಿ, ಬೇರೆ ಕಾರಣ ತುಂಬಾ ಇದೆ, ಅದ್ರಲ್ಲಿ ನಾನು ಕೂಡ ಒಂದ್ ಕಾರಣ. ಅಂದ್ರೆ ಫಸ್ಟ್ ನೈಟ್ ನಿಮ್ಗೆ ಇಷ್ಟ ಇಲ್ವಾ ಜೈ? ನನಗಿಷ್ಟ ಇಲ್ವಾ? ಇವಳಿಗಿಷ್ಟ ಇಲ್ವಾ? ಮದ್ವೆ ಆದ್ರೂ ಫಸ್ಟ್ ನೈಟ್ ಯಾಕೆ ಮಾಡ್ಕೊಳ್ಳಿಲ್ಲ? ಈ ಪ್ರಶ್ನೆ ಯಾಕೆ ಮಾವ? ದಿಸ್ ಇಸ್ ಅವರ್ ಪರ್ಸನಲ್. ಅದ್ ಹಾಗಲ್ಲಪ್ಪ, ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ ನಮ್ಮತ್ರ ಹೇಳಿ ಏನಾದ್ರೂ ಪರಿಹಾರ ಸಿಗುತ್ತೆ. ನಮ್ಗೆ ಯಾವ ಸಮಸ್ಯೆನು ಇಲ್ಲ ಚಿಕ್ಕಮ್ಮ. ಮತ್ತೆ ನೀವು ಇಬ್ರು ಯಾಕೆ ದೂರ ಇದ್ದೀರಾ? ಶರೀರ ಒಂದಾದ್ರೇನೆ ಶೋಭನನ ಡ್ಯಾಡ್, ಮಾನಸಿಕವಾಗಿ ನಾವ್ ಯಾವತ್ತೋ ಒಂದಾದ್ವಿ. ನಮ್ಮಿಬ್ರು ಮನ್ಸು ಯಾವತ್ತೋ ಒಂದಾಯ್ತು. ಈ ನಿಶ್ಚಿತಾರ್ಥ, ಮದ್ವೆ, ಮೊದಲನೇ ರಾತ್ರಿ, ಇದೆಲ್ಲ ನಮ್ ಪ್ರಕಾರ ಫಾರ್ಮಾಲಿಟೀಸ್ ಅಷ್ಟೇ. ನಮ್ ಪರ್ಸನಲ್ ಲೈಫ್ಗೆ ತಲೆ ಹಾಕ್ಬಿಡಿ. ಅದ್ ಹಾಗಲ್ವೋ, ನಾವ್ ಹೇಳೋದು ನಿನ್ಗ ಅರ್ಥ ಆಗ್ತಿಲ್ಲ, ನೀನ್ ಹೇಳೋದನ್ನ ನಾವ್ ಒಪ್ಕೊಳ್ತಾ ಇಲ್ಲ. ಒಂದ್ ಮಾತ್ ಕೇಳ್ತೀನಿ, ನೀನ್ ಸಂತೋಷವಾಗಿದ್ಯಾ ಅಷ್ಟು ಹೇಳು ಸಾಕು. ಇದೀನಿ ಅಜ್ಜಿ. ನಿತ್ಯ ನನ್ನ ಲೈಫಿಗೆ ಬಂದಾಗಿಂದನು ನನ್ ಸಂತೋಷವಾಗೇ ಇದ್ದೀನಿ. ಸೂರ್ಯವಂಶದ ವಾರಸದಾರನಾಗಿರೋದು, ಈ ಕುಟುಂಬಕ್ಕೆ ಆಧಾರ ಆಗಿರೋ ನಿಮ್ಮೆಲ್ಲರ ದೊಡ್ತನ, ಡ್ಯಾಡ್ ತೋರಿಸಿರೋ ಈ ಒಳ್ಳೆ ದಾರಿಗಳು, ಚಿಕ್ಕಮ್ಮ ಹಂಚಿರೋ ಪ್ರೀತಿ, ಅತ್ತೆ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನೂರಾರು ಕೋಟಿ ಆಸ್ತಿ ಪ್ರತಿಷ್ಠೆ ಎಷ್ಟು ಸಂತೋಷ ಕೊಡ್ತೋ ಅಷ್ಟೇ ಸಂತೋಷನ ನಿತ್ಯ ನನಗೆ ಕೊಟ್ಟಿದ್ದಾಳೆ. ದುಡ್ಡೇ ಪ್ರಪಂಚ ಅಂತಿದ್ ನನಗೆ, ದುಡ್ಡಿಲ್ದಿರೋ ಪ್ರಪಂಚದಲ್ಲೂ ಕೂಡ ಎಷ್ಟು ಸಂತೋಷವಾಗಿರ್ಬೋದು ಅಂತ ನಿತ್ಯ ನನಗೆ ತೋರಿಸಿದ್ದಾಳೆ. ನಾನವಳನ್ನ ಮರಿಬೇಕು ಅನ್ಕೊಂಡು ಮಾಡಿರೋ ಪ್ರತಿ ಪ್ರಯತ್ನದಲ್ಲೂ ನನ್ನನ್ನು ದಾರಿ ತಪ್ಪಿಸಿ ನನ್ನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸಿ ಅವಳ ಪ್ರೀತಿಲಿ ನನ್ನ ಪಾಸ್ ಮಾಡಿ ಅವಳು ಸಂತೋಷ ಪಟ್ಲು. ನಿತ್ಯ ನನ್ನ ಪಕ್ಕದಲ್ಲಿದ್ದರೆ ನನಗೆ ಧೈರ್ಯ ಇರುತ್ತೆ, ಈ ಪ್ರಪಂಚನೇ ನನ್ನ ಕಾಲು ಕೆಳಗಿದೆ ಅಂತ ಅನ್ಸುತ್ತೆ. ನಿತ್ಯ ನನಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ನನಗೋಸ್ಕರನೇ ಹುಟ್ಟಿರೋ ಹಾಗೆ ನನಗೆ ಸಂತೋಷ ಕೊಡೋದಕ್ಕೆ ಬದುಕಿದ್ದೀನಿ ಅನ್ನೋ ಹಾಗಿರ್ತಾಳೆ. ಇದು ಸುಳ್ಳಲ್ಲ ಅಜ್ಜಿ, ನಿತ್ತಿನ ಮೇಲೆ ನೀವು ಮಾಡಿರೋ ಆರೋಪಕ್ಕೆ ನನ್ನ ಉತ್ತರ. ನಮ್ ಜೋಡಿ ಚೆನ್ನಾಗಿದೆ ಅಂತ ನೀವೆಲ್ಲರೂ ಒಪ್ಕೊಂಡ್ರಿ, ನಾವು ಪ್ರೀತಿಸ್ತಿದೀವಿ ಅಂತ ಮದ್ವೆ ಮಾಡಿದ್ರಿ, ಈಗ ನಾವು ಸಂತೋಷವಾಗಿದ್ದೀವಿ ಅಂದ್ರೆ ಯಾಕೆ ನಂಬ್ತಿಲ್ಲ? ನೀವು ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ನೀವು ಚೆನ್ನಾಗಿರ್ಬೇಕು ಅಂತಲ್ವಾ ನಾನಿಷ್ಟು ಯಾಗ ವ್ರತಗಳನ್ನ ಮಾಡಿಸಿದ್ದು. ತಪ್ಪಾಗಿ ತಿಳ್ಕೊಬೇಡಪ್ಪ, ನೀವು ಕಷ್ಟಪಟ್ರೆ ನಮಗ್ ನೋಡೋಕಾಗಲ್ಲ, ಅದಕ್ಕೆ ಕೇಳಿದ್ವಿ. ನಿಮ್ಮ ಪರ್ಸನಲ್ ವಿಷಯದಲ್ಲಿ ನಾವು ತಲೆ ಹಾಕೋದಿಲ್ಲ ಜೈ, ನೀವು ಸಾಲ್ವ್ ಮಾಡೋಕಾಗದೇ ಇರೋ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂದೆ. ರಾಜಂಗಿಲ್ದಿರೋ ಚಿಂತೆ ಮಂತ್ರಿಗೆ ಯಾಕೆ ಅಂತ ನೀನ್ ಅಡ್ಜಸ್ಟ್ ಆದ್ರೆ ನಮ್ಗೆ ಯಾಕೆ ಬೇಕು? ನಂದು ಅಡ್ಜಸ್ಟ್ಮೆಂಟ್ ಅಲ್ಲ ಅತ್ತೆ, ಅದೃಷ್ಟ.